ರಿಸರ್ವ್ ಬ್ಯಾಂಕ್ ವಿರುದ್ಧ ಬ್ಯಾಂಕ್ ಸಿಬ್ಬಂದಿ ಸಿಡಿದು ಬಿದ್ದಿದ್ದಾರೆ ಹೋರಾಟ ಮಾಡೋಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಎಸ್ ರಿಸರ್ವ್ ಬ್ಯಾಂಕ್ ವಿರುದ್ಧ ಬ್ಯಾಂಕ್ ಸಿಬ್ಬಂದಿಗಳು ಸಿಡಿದು ಬಿದ್ದಿದ್ದಾರೆ ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತೀರ್ಮಾನವನ್ನ ಮಾಡಿದ್ದಾರೆ ಜನರಿಗೆ ತೊಂದರೆಯಾಗದಂತೆ 4 ದಿನ ಪ್ರತಿಭಟನೆ ನಡೆಸಲು ಬ್ಯಾಂಕ್ ಸಿಬ್ಬಂದಿ ತೀರ್ಮಾನ ಮಾಡಿದ್ದಾರೆ ಎಸ್ ಮತ್ತೆ ಜನರಿಗೆ ಬಿಸಿ ಮುಟ್ಟೋದು ಗ್ಯಾರಂಟಿ ಮತ್ತೆ ಕ್ಯೂ ನಿಲ್ಲೋದಂತು ಗ್ಯಾರಂಟಿ ಅಂತ ಅನಿಸ್ತಾ ಇದೆ ರಿಸರ್ವ್ ಬ್ಯಾಂಕ್ ವಿರುದ್ಧ ಬ್ಯಾಂಕ್ ಸಿಬ್ಬಂದಿಗಳು ಸಿಡಿದೆದ್ದಿದ್ದಾರೆ ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತೀರ್ಮಾನವನ್ನ ಮಾಡಿದಂತೆ ಕಾಣ್ತಾ ಇದೆ ಜನರಿಗೆ ತೊಂದರೆ ಆಗದಂತೆ 4 ದಿನ ಪ್ರತಿಭಟನೆ ನಡೆಸಲು ಬ್ಯಾಂಕ್ ಸಿಬ್ಬಂದಿ ತೀರ್ಮಾನವನ್ನ ನಡೆಸಿದ್ದಾರೆ ಬೆಂಗಳೂರಿನ ರಿಸರ್ವ್ ಬ್ಯಾಂಕ್ ಮುಂಭಾಗ ಬೃಹತ್ ಪ್ರತಿಭಟನೆಗೆ ಬ್ಯಾಂಕ್ ನೌಕರರು ನಿರ್ಧಾರವನ್ನ ಮಾಡಿದ್ದಾರೆ ಪಬ್ಲಿಕ್ ಟಿವಿಗೆ ಕರ್ನಾಟಕ ಪ್ರದೇಶ ಬ್ಯಾಂಕ್ ನೌಕರರ ಒಕ್ಕೂಟ ಸಂಘದ ಅಧ್ಯಕ್ಷ ವಸಂತ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೊಸ ವರ್ಷದ ಗುಂಗಿನಲ್ಲಿರುವಂತ ಜನರಿಗೆ ಇದರ ಬಿಸಿ ತಟ್ಟಬಹುದು ಡಿಸೆಂಬರ್ 28 ರ ಸಂಜೆ ಸಾಂಕೇತಿಕ ಪ್ರತಿಭಟನೆ ನಡೆಸುತ್ತಾರೆ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಡಿಸೆಂಬರ್ 29 ರಂದು ಕಪ್ಪು ಬಟ್ಟೆಯನ್ನ ಧರಿಸಿ ಕೆಲಸ ನಿರ್ವಹಿಸಲು ನಿರ್ಧಾರವನ್ನ ಮಾಡಿದ್ದಾರೆ ಇನ್ನು ಜನವರಿ 2 ರಂದು ಎಲ್ಲಾ ಬ್ಯಾಂಕ್ ಯೂನಿಯನ್ ಗಳಿಂದ ರಿಸರ್ವ್ ಬ್ಯಾಂಕ್ ವಿರುದ್ಧ ಅರುಣ್ ಜೇಟ್ಲಿಗೆ ಪತ್ರವನ್ನ ಬರೆಯುತ್ತಾರೆ ಜನವರಿ 3 ರಂದು ಬ್ಯಾಂಕ್ ಸಿಬ್ಬಂದಿಯಿಂದ ಆರ್‌ಬಿಐ ಕಚೇರಿ ಮುಂದೆ ಪ್ರತಿಭಟನೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇನ್ನು ಬ್ಯಾಂಕ್ ಸಿಬ್ಬಂದಿಗಳ ಬೇಡಿಕೆಗಳೇನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ ಬನ್ನಿ ಈಗ ಕೇಂದ್ರ ತರತ್ತಾರುವಂತ ಸುಗ್ರೀವಾಜ್ಞೆಗೆ ಕೇಂದ್ರ ಸರ್ಕಾರ ಅಸ್ತು ಅಂತ ಹೇಳಿದೆ ಆದರೆ ಇದರಿಂದ ವರ ಆಗುತ್ತಾ ಅಥವಾ ಕೆಟ್ಟದಾಗುತ್ತಾ ಯಾವ ರೀತಿಯಾಗಿ ಆಗುತ್ತೋ ಗೊತ್ತಿಲ್ಲ ಬಡವರು ಮಧ್ಯಮ ವರ್ಗದ ಜನರ ಮೇಲೆ ಹೊಸ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇನ್ನು ಮುಂದೆ ಯಾವುದೇ ಸರ್ಕಾರಿ ನೌಕರರು ಹಾಗೂ ಕಾರ್ಮಿಕರು ಕೈಗೆ ಸಂಬಳವನ್ನ ಪಡೆಯೋ ಹಾಗಿಲ್ಲ ಇನ್ನು ಮುಂದೆ ಸರ್ಕಾರಿ ಹಾಗೂ ಖಾಸಗಿ ನೌಕರರು ಕೈಗೆ ಸಂಬಳ ಪಡೆಯುವಂತಿಲ್ಲ ಎಲ್ಲವನ್ನ ಕೂಡ ಅಕೌಂಟ್ ಮೂಲಕವೇ ಹಾಕಬೇಕಾಗುತ್ತೆ ಕೈಗೆ ಹಣವನ್ನ ಕೊಡೋಂಗಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರದ ಸುಗ್ರೀವಾಜ್ಞೆ ಹೊರಡಿಸೋಕೆ ನಿರ್ಧಾರವನ್ನ ಮಾಡಿದೆ ಸಂಪುಟ ಸಭೆಯಲ್ಲಿ ಈ ನಿರ್ಣಯವನ್ನ ಕೈಗೊಳ್ಳಲಾಗಿದೆ We'll be right back.
ಎಸ್ ಸುಗ್ರೀವಾಜ್ಞೆ ಹೊರಡಿಸೋಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಕಾರ್ಖಾನೆ ಮಾಲೀಕರು ಕಾರ್ಮಿಕರ ಕೈಗೆ ಸಂಬಳವನ್ನ ಕೊಡೋ ಹಾಗಿಲ್ಲ, ಸರ್ಕಾರಿ ಹಾಗೂ ಖಾಸಗಿ ನೌಕರರು ಕೈಗೆ ಸಂಬಳವನ್ನ ಪಡೆಯೋ ಹಾಗಿಲ್ಲ, ನಗದು ರೂಪದಲ್ಲಿ ಯಾವುದೇ ರೀತಿಯಾಗಿ ಸಂಬಳವನ್ನ ಪಡೆಯೋದಿಲ್ಲ. ಇದಕ್ಕೆ ಬ್ರೇಕ್ ಹಾಕಿದೆ ಕೇಂದ್ರ ಸರ್ಕಾರ, ಕೇಂದ್ರ ಸಂಪುಟ ಇದಕ್ಕೆ ಅಸ್ತು ಅಂತ ಹೇಳಿದೆ, ಸುಗ್ರೀವಾಜ್ಞೆಗೆ ಅಸ್ತು ಅಂತ ಹೇಳಿದೆ. ಜೊತೆಗೆ ಬಡವರು ಮತ್ತೆ ಮಧ್ಯಮ ವರ್ಗದ ಜನರ ಮೇಲೆ ಹೊಸ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಅಂದ್ರೆ ಇಷ್ಟು ದಿನ ಕೈಯಲ್ಲಿ ಸಂಬಳವನ್ನ ಕ್ಯಾಶ್ ಮೂಲಕ ಕೊಡ್ತಾ ಇದ್ದಂತಹ ಕಂಪನಿಗಳು ಅದನ್ನ ಕೊಡೋ ಹಾಗಿಲ್ಲ, ನಗದು ರೂಪದ ಯಾವುದೇ ರೀತಿಯಾಗಿ ಸಂಬಳವನ್ನ ಕೊಡೋ ಹಾಗಿಲ್ಲ. ಸರ್ಕಾರಿ ಹಾಗೂ ಖಾಸಗಿ ಇನ್ ಮುಂದೆ ಸರ್ಕಾರಿ ಹಾಗೂ ಖಾಸಗಿ ನೌಕರರು ಕೈಗೆ ಸಂಬಳವನ್ನ ಪಡೆಯೋ ಹಾಗಿಲ್ಲ. ಕೈಗೆ ಸಂಬಳ ಅಂದ್ರೆ ನಗದು ರೂಪದಲ್ಲಿ ಸಂಬಳವನ್ನ ಪಡೆಯೋ ಹಾಗಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸೋಕೆ ಮುಂದಾಗಿತ್ತು. ಅದರ ಜೊತೆಗೆ ಕೇಂದ್ರ ಸಂಪುಟ ಸಭೆಯಲ್ಲೂ ಕೂಡ ಇದಕ್ಕೆ ಅಸ್ತು ಅಂತ ಹೇಳಲಾಗಿದೆ. ಹಾಗಾಗಿ ಇದು ಹೊಸ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಮನೆಯದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಅಕ್ಷಯ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಕ್ಷಯ್, 10ಕ್ಕಿಂತಲೂ ಹೆಚ್ಚು ಕಾರ್ಮಿಕರನ್ನ ಹೊಂದಿರುವಂತಹ ಕಾರ್ಖಾನೆಗಳು ಈ ಸಂಬಳವನ್ನ ಕೊಡೋ ಹಾಗಿಲ್ಲವೋ ಅಥವಾ ಎಲ್ಲರಿಗೂ ಕೂಡ ಇದು ಅನ್ವಯವಾಗುತ್ತೋ, ಈಗ ಕಾಂಟ್ರಾಕ್ಟರ್ ಇರ್ತಾರೆ ಅವರ ಅಲ್ಲಿ ಕೆಲಸ ಮಾಡುವಂತವರಿಗೂ ಕೂಡ ನಗದು ರೂಪದಲ್ಲಿ ಕೊಡೋ ಹಾಗಿಲ್ವೋ, ಹೇಗೆ ಅಂತ ಇದು? ಅರುಣ್, ಈಗ ಸದ್ಯಕ್ಕೆ ಸಿಕ್ತಿರ್ತಕ್ಕಂತ ಮಾಹಿತಿಗಳ ಪ್ರಕಾರ ವೇತನ ಮತ್ತೆ ಡಿಜಿಟಲ್ ಪಾವತಿ ಮೂಲಕ ಸಂಬಳವನ್ನ ಪಾವತಿ ಮಾಡಲಿ ಏನು ಪಾವತಿ ಮಾಡಬೇಕೆನ್ನುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲಿಕ್ಕೆ ಈಗ ಕೇಂದ್ರ ಏನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆ ಒಪ್ಪಿಗೆ ಕೊಟ್ಟಿರುವಂತದ್ದು ಅಂತ ಹೇಳಿದ್ರೆ ಏನು 10ಕ್ಕಿಂತ ಹೆಚ್ಚು ನೌಕರರನ್ನ ಮತ್ತೆ ಕಾರ್ಮಿಕರನ್ನ ಹೊಂದಿರತಕ್ಕಂತಹ ಸಂಸ್ಥೆಗಳೇನಿದೆ ಆ ಸಂಸ್ಥೆಗಳಲ್ಲಿ ಇನ್ನು ಮುಂದೆ ನೌಕರರು ಮತ್ತೆ ಕಾರ್ಮಿಕರಿಗೆ ಸಂಬಳ ಏನು ನಗದು ರೂಪದಲ್ಲಿ ಅಂತ ಹೇಳಿದ್ರೆ ಕ್ಯಾಶ್ ರೂಪದಲ್ಲಿ ಕೈಗೆ ಕೊಡುವಂತಿಲ್ಲ, ಅವರ ಅದ್ರ ಬದಲಿಗೆ ಚೆಕ್ ಅಥವಾ ಇತರ ಯಾವುದಾದ್ರು ಡಿಜಿಟಲ್ ಪೇಮೆಂಟ್ ಮಾದರಿಗಳು ಏನಿದೆ, ಫಾರ್ ಎಕ್ಸಾಂಪಲ್ ಏನು ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ಅಂತಹ ರೂಪದಲ್ಲಿ ಕೊಡಬೇಕೆನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು ಇದು ವೇತನ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಏನು ತಿದ್ದುಪಡಿಯನ್ನ ಮಾಡಲಾಗುತ್ತೆ. ಈ ಸುಗ್ರೀವಾಜ್ಞೆಗೆ ರಾಷ್ಟ್ರಪತಿಗಳು ಅಂಕಿತವನ್ನ ಹಾಕಬೇಕು, ಅದಾದ ಬಳಿಕ ಅದು ಆ ಕಾನೂನಿನ ರೂಪದಲ್ಲಿ ಜಾರಿಗೆ ಬರುತ್ತೆ. ಆದ್ರೆ ಸದ್ಯಕ್ಕೆ ಸಿಕ್ಕಿರ್ತಕ್ಕಂತ ಮಾಹಿತಿಗಳ ಪ್ರಕಾರ ನಗದು ರೂಪದಲ್ಲಿ ಅಂತ ಹೇಳಿದ್ರೆ ಕ್ಯಾಶ್ ರೂಪದಲ್ಲಿ ಯಾರಿಗೆಲ್ಲ ಸಂಬಳ ಸಿಗುತ್ತೆ ಅವರಿಗೆ ಇನ್ನು ಮುಂದೆ ಕ್ಯಾಶ್ ರೂಪದಲ್ಲಿ ಸಂಬಳ ಸಿಗುವಂತಹ ಸಾಧ್ಯತೆ ತುಂಬಾ ಕಮ್ಮಿ. ನೇರವಾಗಿ ಅವರ ಖಾತೆಗೆ ಸಂಬಳ ಜಮಾ ಆಗುತ್ತೆ. ನೋಟು ನಿಷೇಧ ಜಾರಿ ಬಳಿಕ ಅರಣ್ಯ ಮುಖ್ಯವಾಗಿ ಕಾರ್ಮಿಕ ಸಚಿವಾಲಯ ಏನಿದೆ ಅದು ಏನು ಅಸಂಘಟಿತ ಕಾರ್ಮಿಕ ವಲಯಗಳಲ್ಲಿ ಯಾರೆಲ್ಲ ಅಕೌಂಟ್ ಗಳನ್ನ ಹೊಂದಿಲ್ವೋ ಅವರಿಗೆ ಅಕೌಂಟ್ ತೆರೆಯಲಿಕ್ಕೆ ಅಂತಲೇ ಈ ಹಿಂದೆ ಸುಮಾರು ಕೆಲ ದಿನಗಳ ಹಿಂದೆ ಒಂದು ದೊಡ್ಡ ಶಿಬಿರವನ್ನು ಆಯೋಜಿಸಿತ್ತು ಮತ್ತೆ ಲಕ್ಷಾಂತರ ಮಂದಿಗೆ ಹೊಸದಾಗಿ ಖಾತೆಗಳನ್ನ ಕೂಡ ತೆರೆಯುವಲ್ಲಿ ಯಶಸ್ವಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿರುವಂತದ್ದು. ಅರುಣ್, ಅಕ್ಷಯ್, ಆದ್ರೆ ಬೆಂಗಳೂರು ಸೇರಿದಂತೆ ಹಲವಾರು ಮಹಾನಗರಗಳಲ್ಲಿ ಈ ಕಾಂಟ್ರಾಕ್ಟ್ ಬೇಸ್ ಗಳಲ್ಲಿ ಬಿಲ್ಡಿಂಗ್ ಗಳನ್ನ ಕಟ್ಟಿಸ್ತಾ ಇರ್ತಾರೆ, ಅಲ್ಲೂ ಕೂಡ ನೂರಾರು ಕಾರ್ಮಿಕರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಆ ಕಾರ್ಮಿಕರಿಗೂ ಕೂಡ ಏನಾದ್ರೂ ಅಕೌಂಟ್ ಮೂಲಕವಾಗಿ ಹಣವನ್ನ ಕೊಡೋದಾ ಅಥವಾ ಅಲ್ಲೂ ಕೂಡ ನಗದು ರೂಪದಲ್ಲಿ ಹಣವನ್ನ ಕೊಡೋಕೆ ಅವಕಾಶ ಇಲ್ವಾ, ಇದು ಅನ್ವಯವಾಗುತ್ತಾ ಅವರಿಗೂ ಕೂಡ? ಅರುಣ್, ಈಗ ಸುಗ್ರೀವಾಜ್ಞೆಯಲ್ಲಿ ಇರ್ತಕ್ಕಂತ ಇನ್ನಷ್ಟು ಅಂಶಗಳು ನನಗೆ ಸದ್ಯಕ್ಕೆ ಬರಬೇಕಾಗಿರುವಂತಹ ಅಂದ್ರೆ ಏನು ಏನು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಚೆಕ್ ಮುಖಾಂತರನೇ ಪಾವತಿ ಮಾಡಬೇಕೆನ್ನುವಂತ ಒಂದು ಆದೇಶವನ್ನ ಏನು ಸುಗ್ರೀವ ಎನ್ನುವಂತ ಅಂಶವನ್ನ ಸುಗ್ರೀವಾಜ್ಞೆ ಒಳಗೊಂಡಿದೆ ಎನ್ನುವಂಥದ್ದು ಈಗ ಸದ್ಯಕ್ಕೆ ಸಿಕ್ಕಿರ್ತಕ್ಕಂತ ಅಂಶ. ಇದರಲ್ಲಿ ಯಾವ ವಲಯಕ್ಕೆಲ್ಲ ವಿನಾಯಿತಿಯನ್ನು ಕೊಡಲಾಗಿದೆ ಮತ್ತು ಎಷ್ಟು ಮಟ್ಟಿಗೆ ವಿನಾಯಿತಿಯನ್ನು ಕೊಡಲಾಗಿದೆ ಎನ್ನುವಂಥದಕ್ಕೆ ನನ್ನ ಇನ್ನಷ್ಟೇ ಅಪ್ಡೇಟ್ ಸಿಗ್ಬೇಕು. ಆದ್ರೆ ಮುಖ್ಯವಾಗಿ ಕೇಂದ್ರ ಸರ್ಕಾರದ ವಾದ ಏನು ಅಂತ ಹೇಳಿದ್ರೆ ಭವಿಷ್ಯ ನಿಧಿ ಕಾರ್ಮಿಕರ ಭವಿಷ್ಯ ನಿಧಿ ಏನು ಪಿಂಚಣಿಯಲ್ಲಿ ದೊಡ್ಡ ಮಟ್ಟದ ವಂಚನೆ ಆಗ್ತಿದೆ ಕಾರ್ಮಿಕರಿಗೆ, ಕಾರ್ಮಿಕರನ್ನ ಆ ಮುಖಾಂತರ ಶೋಷಣೆ ಮಾಡಲಾಗ್ತಿದೆ ಎನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಪ್ರಮುಖವಾದಂತಹ ವಾದ. ಈ ಹಿನ್ನೆಲೆಯಲ್ಲಿ ಕೂಡ ಏನು ಒಂದು ಅದರ ಜೊತೆಗೆ ಏನು ನಗದಿನ ರೂಪದಲ್ಲಿ ಏನು ಸಂಬಳವನ್ನು ಕೊಟ್ಟರೆ ಅದು ಕಪ್ಪು ಹಣ ಬಿಲ್ ಆಗ್ಲಿಕ್ಕೆ ಇನ್ನೊಂದು ಮಾರ್ಗ ಎನ್ನುವಂಥದ್ದು ವಾದ. ಈ ಎರಡು ವಾದಗಳನ್ನು ಮುಖ್ಯವಾಗಿ ಇಟ್ಕೊಂಡು ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿಗೆ ತಂದಿರುವಂಥದ್ದು. ಈ ಸುಗ್ರೀವಾಜ್ಞೆಯಲ್ಲಿ ಯಾವ ವಲಯಗಳಿಗೆ ವಿನಾಯಿತಿಯನ್ನು ನೀಡಲಾಗಿದೆ, ಒಂದು ವೇಳೆ ನೀಡಲಾಗಿದ್ರೆ ಎಷ್ಟು ಮಟ್ಟಿಗೆ ನೀಡಲಾಗಿದೆ ಎನ್ನುವಂತಹ ಅಪ್ಡೇಟ್ ಅನ್ನ ಇನ್ನಷ್ಟು ಪಡಿಬೇಕಾಗಿದೆ. ಅರುಣ್, ಒಟ್ಟಿನಲ್ಲಿ ಕೆಲವು ವಲಯಗಳಿಗೆ ವಿನಾಯಿತಿಯನ್ನ ಕೊಡ್ತಾರೆ ಅಂತ?
ಅಂದ್ರೆ ಮುಖ್ಯವಾಗಿ ಈಗ ಸದ್ಯಕ್ಕೆ ಸಿಕ್ತಿರ್ತಕ್ಕಂತ ಮಾಹಿತಿಗಳ ಪ್ರಕಾರ ಸಂಪೂರ್ಣವಾಗಿ ಏನು ನಗದು ರಹಿತ ಏನು ನಗದು ರಹಿತ ಸಂಬಳ ಜಾರಿಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧವೇ ಇಲ್ಲ. ಆದ್ರೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಚೆಕ್ ಮುಖಾಂತರ ಪಾವತಿಗೆ ಕೇಂದ್ರ ಸರ್ಕಾರ ಈಗ ಸುಗ್ರೀವಾಜ್ಞೆಯನ್ನು ಹೊರಡಿಸಿರುವಂತದ್ದು ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಈಗ ಸದ್ಯಕ್ಕೆ ಸಿಕ್ತಿರುವಂತ ಅಪ್ಡೇಟ್ ಪ್ರಕಾರ ಒಂದು ಸಣ್ಣ ಕನ್ಫ್ಯೂಷನ್ ಇರುವಂತದ್ದು ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನಗದು ರೂಪದ ಸಂಬಳ ಪಾವತಿಯನ್ನ ನಿರ್ಬಂಧ ಮಾಡಿಲ್ಲ. ಬದಲಿಗೆ ಏನು ನಗದು ಏನು ಈಗ ಇರ್ತಕ್ಕಂಥ ಕೆಲವೊಂದಿಷ್ಟು ಏನು ನಗದು ರೂಪದ ಪಾವತಿಗಳೇನಿದೆ ಅವುಗಳಿಗೆ ವಿನಾಯಿತಿಯನ್ನ ಕೊಟ್ಟಿರಬಹುದು ಎನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ ಅರುಣ್. ಓಕೆ, ಆದ್ರೆ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಯಾವ ಸೆಕ್ಟರಿಗೆ ತುಂಬಾ ನಷ್ಟ ಆಗಬಹುದು, ಕಷ್ಟ ಆಗಬಹುದು ಅಂತ? ರೈತಾಪಿ ವರ್ಗ APMC ಆರ್ಡ್ಗಳಲ್ಲಿ ಇದನ್ನೇನಾದ್ರೂ ತಂದಿಟ್ರೆ ಅಲ್ಲಿ ಸಮಸ್ಯೆ ಆಗಬಹುದಲ್ವಾ ಅಂತ? ಮುಖ್ಯವಾಗಿ ಅರುಣ್ ಏನಂತ ಹೇಳಿದ್ರೆ ಈಗ ಅಸಂಘಟಿತ ಕಾರ್ಮಿಕರು ಮತ್ತೆ ಯಾರಿಗೆಲ್ಲ ಕೈಗೆ ಕಾಶ್ ಬರುತ್ತೆ ಸಂಬಳ ಸಿಗುತ್ತೆ ಅವರಿಗೆ ಮುಖ್ಯವಾಗಿ ಹೊರತ ಬೀಳುವಂತದ್ದು ಭವಿಷ್ಯ ಏನು ಏನು ಕಾರ್ಮಿಕರ ಭವಿಷ್ಯ ನಿಧಿ ಏನಿದೆ ಅದ್ರ ಮೇಲೆ ದೊಡ್ಡ ಹೊರತ ಬೀಳ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಅಕೌಂಟ್ ಇಲ್ಲದೆ ನೇರವಾಗಿ ಕೈಗೆ ಕ್ಯಾಶ್ ಕೊಟ್ರೆ ಅವರಿಗೆ ಏನು ಪಿಂಚಣಿ ಇರ್ಬೋದು, ಇತರೆ ಏನು ಕಾರ್ಮಿಕ ಸಂಬಂಧಿ ಸೌಲಭ್ಯಗಳು ಏನು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳಿಂದ ಸಿಗುತ್ತೆ ಅವುಗಳೆಲ್ಲ ಸಿಗಲ್ಲ. ಹೀಗಾಗಿ ಈ ಮುಖ್ಯ ಅಂಶವನ್ನ ಒಳಗೊಂಡಂತೆ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿರುವಂತದ್ದು. ಅಂದ್ರೆ ಅವರ ಮುಖ್ಯವಾಗಿ ಕೇಂದ್ರ ಸರ್ಕಾರದ ವಾದದ ಪ್ರಕಾರ ಏನಂತ ಹೇಳಿದ್ರೆ ನಗದಿನ ರೂಪದಲ್ಲಿ ಕೊಡೋದ್ರ ಬದಲು ನೇರವಾಗಿ ಕಾರ್ಮಿಕರ ಖಾತೆಗಳಿಗೆ ಸಂಬಳ ಜಮೆ ಆದ್ರೆ ನಿಜಕ್ಕೂ ಕಾರ್ಮಿಕರಿಗೆ ಎಷ್ಟು ಸಂಬಳ ಜಮೆ ಆಗುತ್ತೆ ಎನ್ನುವಂಥದ್ದು ಕೇಂದ್ರ ಸರ್ಕಾರದ ನೇರ ಪರಿಶೀಲನೆಗೆ ಒಳಪಡುತ್ತೆ. ಆಗ ಏನು ಸಂಬಂಧಪಟ್ಟ ಸಂಸ್ಥೆಗಳು ಮತ್ತೆ ಕಂಪನಿಗಳು ಏನಿದೆ ಅವು ಸ್ಥಾಪಿತ ಕಾನೂನುಗಳು ಏನಿದೆ ಅದ್ರ ಪ್ರಕಾರ ಕಾರ್ಮಿಕರಿಗೆ ಸಂಬಳದ ಹೊರತಾಗಿ ಏನೆಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅವುಗಳನ್ನ ಕೊಡಬೇಕಾಗತ್ತೆ. ಹೀಗಾಗಿ ಮುಖ್ಯವಾಗಿ ಕಾರ್ಮಿಕರ ಹಿತರಕ್ಷಣೆಗೋಸ್ಕರ ಕೇಂದ್ರ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನ ಜಾರಿಗೆ ತಂದಿದೆ ಎನ್ನುವಂಥದ್ದು ಸದ್ಯಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ ಬರ್ತಿರ್ತಕ್ಕಂಥ ವಾದ ಅರುಣ್. ಎಸ್ ಅಕ್ಷಯ್, ಆದ್ರೆ ಇನ್ನು ಯಾವ್ಯಾವ ವಲಯಗಳಿಗೆ ರಿಯಾಯಿತಿ ಇದೆ ಅನ್ನೋದ್ರ ಬಗ್ಗೆ ಇನ್ನು ಮಾಹಿತಿ ಸಿಕ್ಕ ಬಳಿಕವಷ್ಟೇ ಇದನ್ನ ವಿಶ್ಲೇಷಣೆ ಮಾಡೋಕೆ ಸಾಧ್ಯ ಆಗುತ್ತೆ. ಆ ಮಾಹಿತಿಯನ್ನ ಕೂಡ ಪಡ್ಕೊಂಡ ನಂತರ ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ ಅಕ್ಷಯ್. ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೊಸ ಅಕೌಂಟ್ಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದುಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. CBI ತನಿಖೆ ಆದ್ರೆ ಮಿಸ್ ಇಲ್ದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೋಬಲ?